ಹಲೋ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಈ ವಿಡಿಯೋ ಮೇನ್ ಮಾಡೋದು ಬಂದ್ಬಿಟ್ಟು ನಾನು ಇವಾಗ ನನ್ನ ಪರಿಚಯ ನಿಮಗೆ ತುಂಬ ಜನಕ್ಕೆ ಹೆಂಗಾಗಿರೋದು ಅಂದರೆ ನನ್ನ ವಿಡಿಯೋ ಮುಖಾಂತರ ನಾನು ನಿಮಗೆಲ್ಲ ಪರಿಚಯ ಆಗಿರೋದು. ಇದೇ ರೀತಿಯಲ್ಲಿ ನೀವೂ ಇದೇ ವಿಡಿಯೋ ಮುಖಾಂತರ ಬೇರೆಯವ್ರಿಗೂ ಪರಿಚಯ ಆಗ್ಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ, ವಿಡಿಯೋ ಮಾಡಿ, ವಿಡಿಯೋ ಕಳಿಸಿ ನನಗೆ ವಾಟ್ಸಪ್ಪಲ್ಲಿ, ನಾನು ಅದನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅವಾಗ ತುಂಬ ಜನಕ್ಕೆ ನೀವು ಪರಿಚಯ ಆಗ್ತೀರಾ. ಇದು ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಯಾರಿಗಿಷ್ಟ ಇದೆ ಅವ್ರು ವಿಡಿಯೋ ಕಳಿಸಿ ನನಗೆ. ಮತ್ತು ಮೇಯ್ನ್ ಇದು ನಾನು ಕೇಳ್ಕೊತಾರದು ಬಂದುಬಿಟ್ಟು ಹಳೆ ಶೋಭದಾರ್ಗಳಿಗೆ ಮತ್ತು ದೊಡ್ಡ ದೊಡ್ಡ ಶೋಭದಾರ್ಗಳಿಗೆ, ದಯವಿಟ್ಟು ಸರ್ ಎಲ್ಲರೂ ಮುಂದೆ ಬನ್ನಿ, ನಿಮ್ಮ ಅಕ್ಕಿಗಳು ವಿಡಿಯೋ ಮಾಡಿ ಕಳಿಸಿ, ಅಕ್ಕಿ ಹೆಂಗೆ ಸಾಕೋದಂತ ಹೇಳ್ಕೊಡಿ, ಅಕ್ಕಿ ಬಿಡಬೇಕಾದ್ರೆ ಏನು ತಯಾರಿ ಮಾಡಬೇಕು ಅಂತ ಹೇಳ್ಕೊಡಿ, ಅಕ್ಕಿದು ಏನೇನು ಡೀಟೇಲ್ ನೀವು ಹೇಳೋಕ್ಕಾಗತ್ತೆ ಅದನ್ನ ಹೇಳ್ಕೊಡಿ. ಯಾಕಂದರೆ ಇವಾಗ ಹೊಸ ಹೊಸ ಹುಡುಗರು, ಹೊಸ ಹೊಸ ಜನರುಗಳು ಬರ್ತಾಯಿದ್ದಾರೆ ಪಾರ್ವಳ ಶೋಕಿಗೆ, ಅವ್ರಿಗೆ ತುಂಬ ಡೀಟೇಲ್ಸ್ ಗೊತ್ತಿಲ್ಲ. ಅವ್ರಿಗೆ ದಯವಿಟ್ಟು ಡೀಟೇಲ್ಸ್ಗಳಿಗೆ ಹೇಳ್ಕೊಡಿ ಏನು ಮಾಡಬೇಕು ಹೇಗೆ ಅಂತ. ಯಾಕಂದರೆ ಒಬ್ಬೊಬ್ರದ್ದು ಒಂಥರ ಇರುತ್ತೆ ಸಾಕೋ ರೀತಿ, ನಿಮ್ಮ ರೀತಿ ಏನಿದೆ ನೀವು ಅದನ್ನ ಹೇಳಿದ್ರೆ ಮುಂದೆ ಬರೋರ್ಗೆ ಅವ್ರಿಗೂ ಈಸಿ ಆಗತ್ತೆ. ಅಕ್ಕಿ ಶೋಕಿ ಇದು ಕಳೆಯಲ್ಲ ಅವಾಗ, ಯಾಕಂದರೆ ಅಕ್ಕಿ ಶೋಕಿ ಗೊತ್ತಾಗ್ದೇನೆ ತುಂಬ ಜನ ಬಿಟ್ಬಿಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರು ಅಕ್ಕಿ ಶೋಕಿ ಹೆಂಗೆ ಮಾಡೋದು, ಏನು ನೋಡಬೇಕು ಏನು ಅಂತ ಎಲ್ಲ ಗೊತ್ತಾದರೆ ಅವ್ರಿಗೆ ಮುಂದಕ್ಕೆ ಅವರೂ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು, ನೋಡು ಹಿಂಗೆ ಸಾಕಿ ಹಿಂಗೆ ಮಾಡಿದ್ರೆ ಇಂಥ ಅಕ್ಕಿ ಸೆಲೆಕ್ಟ್ ಮಾಡಬೇಕು, ಹಿಂಗೆ ನೋಡ್ಬೇಕು ಅಕ್ಕಿನ ಅಂತ. ಅವ್ರಿಗೂ ಒಂದು ಡೀಟೇಲ್ ಗೊತ್ತಾದರೆ ಅವರು ಶೋಕಿಯಲ್ಲಿ ಚೆನ್ನಾಗಿ ಮಾಡೋದು ಸ್ಟಾರ್ಟ್ ಮಾಡ್ತಾರೆ, ಮುಂದೆ ಅವರು ಒಂದು 4 ಜನಕ್ಕೆ ಶೋಕಿ ಹೇಳ್ಕೊಡ್ತಾರೆ. ದಯವಿಟ್ಟು ಎಲ್ಲ ಶೋಕದಾರ್ಗಳೂ ಆದಷ್ಟು ಇದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ, ವಿಡಿಯೋ ಕಳಿಸಿ, ವಿಡಿಯೋ ಮಾಡಿ ಕಳಿಸಿ. ಮುಂದೆ ಬರೋರಿಗೆ ತುಂಬ ಹೆಲ್ಪ್ ಆಗತ್ತೆ, ಇವಾಗ ಇರೋರ್ಗು ತುಂಬ ಹೆಲ್ಪ್ ಆಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಕೇಳ್ತಾ ಇದ್ದಾರೆ ತುಂಬ ಡೀಟೇಲ್ಸ್ ಬೇಕು. ಅದಕ್ಕೆ ನಿಮ್ಮ ಡೀಟೇಲ್ಸ್ ಏನೇನು ನೀವು ಶೇರ್ ಮಾಡೋಕ್ಕಾಗತ್ತೆ ಆ ಡೀಟೇಲ್ಸ್ ಶೇರ್ ಮಾಡಿದ್ರೆ ತುಂಬಾ ದೊಡ್ಡ ವಿಷಯ ಅದು. ವೆಯ್ಟ್ ಮಾಡ್ತಾ ಇರ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲ ಗ್ರೂಪ್ಗೆ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ. ಶೇರ್ ಮಾಡೋದಿಂದ ಯಾರು ಶೋಭದಾರ್ಗಳು ನೋಡಿ ಅವರು ಆಯಿತು ಅವ್ರಿಗೂ ಏನಾರು ಹೇಳಬೇಕು ಅಂತ ಅನಿಸಿದ್ರೆ ಮುಂದೆ ಬಂದು ಅವರು ಹೇಳ್ತಾರೆ, ಅದನ್ನ ನಾನು ವಿಡಿಯೋನ ಮಾಡಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸರ್, ನನ್ನ ಹೆಸರು ಭರತ್. ನನ್ನ ಅಕ್ಕಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಮಾಡ್ತಾರೋದೆಲ್ಲ ನನ್ನ ಒಪಿನಿಯನ್ನು, ನನಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನ್ನ ಒಪಿನಿಯನ್ ಬಗ್ಗೆ ಮಾತಾಡ್ತಾಯಿದ್ದೀನಿ. ನಾನು ತೋರಿಸೋ ಎಲ್ಲ ಪರಿವಾರ ನಮ್ಮ ಅನ್ನದು, ನಮ್ಮ ಅನ್ನ ಹೆಸರು ವಿಜಯ್ ಅಂತ. ಅವ್ರ ಪಾರಿವಲ್ಲ ಶೋಕಿದಲ್ಲಿ ಫುಲ್ ದೊಡ್ಡವರು, ಒಂದು 50 ಅಕ್ಕಿ ಮೇಲೆ ಹಾಕಿದ್ದಾರೆ. ಅವ್ರ ಅಕ್ಕಿನೂ ತೋರಿಸ್ತೀನಿ, ಈ ವಿಡಿಯೋ ಫಸ್ಟು ಎಷ್ಟು ಲೈಕ್ ಆಗುತ್ತೆ ರೀಚ್ ಆಗುತ್ತೆ ಅಂತ ನೋಡಬೇಕು. ಮತ್ತು ಅವ್ರಿಗೂ ತೋರಿಸ್ತೀನಿ, ಅವ್ರೊಂದು 50 ಅಕ್ಕಿ ಮೇಲೆ ಇಟ್ಟಿದ್ದಾರೆ ಎಲ್ಲ ಒಳ್ಳೆ ಅಕ್ಕಿನೇ. ಅವ್ರು ಸ್ವಲ್ಪ ಅಕ್ಕಿ ಇಲ್ಲಿ ಕೊಟ್ಟು ಕಳಿಸಿದ್ದಾರೆ ನಮಗೆ ಅಷ್ಟೇ. ಹಾಯ್ ಡನಿಯಲ್ ಸರ್, ಇದು ನಮ್ಮ ಅಕ್ಷಿ ಕಲೆಕ್ಷನ್ನು. ಇದು ನಮ್ಮ ಮಕ್ಷಿ ಗಂಡದ ಕಣ್ಣು. ಇದು ಅದರದ ವಿಂಗ್ಸ್, ವಿಂಗ್ಸು ಬಾಲ. ಇದು ಮಕ್ಷಿ ಎನ್ನದ ಕಣ್ಣು. ತಾಮ್ರಾಲ್ ಜೊತೆ ಇದು. ಇದು ತಾಮ್ರಾಲ್ ಗಂಡದ ಐಸೇನು. ಓಕೆ, ಇದು ತಾಮ್ರಾಲ್ ಇನ್ನದ ಕಣ್ಣು. ಇದು ಇದು ಬಂದ್ಬಿಟ್ಟು ಡೂಮ ಇನ್ನು. ಕಣ್ಣು ಸ್ವಲ್ಪ ಏಟ್ ಹಾಕಿದೀವಿ ಇದಕ್ಕೆ, ಅದಕ್ಕಿಂತ ಸುಮ್ಮನೆ ಹಾಕಿದ್ದೀವಿ ಬ್ರೀಡಿಂಗ್ಗೆ. ಇದು ನಮ್ಮ ಆನೆಕಲ್ ಜೊತೆ ಇದು. ಆನೆಕಲ್ ಗಿರೀಶ್ ಅಂತ, ಗಿರೀಶ್ ಅಂತ ಗೊತ್ತಿರೋರು ಇದ್ದಾರೆ, ಅವ್ರದ್ದು ತಂದಿರೋದು. ಇದು ಇದು ರೇಖದಾರ್ ಗಂಡದ ಕಣ್ಣು. ಇದು ಕಣ್ಣು ಶೈನ್. ಇದು ಅದರ ರಕ್ಕೆ ಬಣ್ಣ. ಇದು ರೇಖದಾರ್ ಹೆಣ್ಣು. ಇದು ಚಿಕ್ಕ ಚೊಂಚು, ಚಿಕ್ಕ ತಲೆ. ಇದು ನಮ್ಮ ಹತ್ರನೇ ಒಂದು ಇಂಟರ್ನಲ್ ಆರ್ ಇದೆ. ಇದು ಬಂದಿದೆ ಸೆಕೆಂಡ್ ಪಟ್ಟ. ಇದು
ಪರಸ್ಪರ ಇದೇ ಇದ್ರದ್ದು ವಂಶ ಫುಲ್ಲು. ಇದೆಲ್ಲ ಒಂದೇ ವಂಶದ ಅಕ್ಕಿ. ಫಸ್ಟ್ ಪಟ ಯಾಕೆ ಬಂದಿದೆ ಅಂದರೆ ಅವ್ರ ಅಪ್ಪದಲ್ಲಿ ತುಂಬ ಲಾಲ್ ಕಟ್ಟಿದೆ ರಕ್ಕೆದಲ್ಲಿ, ಅದಕ್ಕೆ ಗೇರೋ ಬಂದಿದೆ ಫಸ್ಟ್ ಪಟ್ಟಲ್ಲಿ. ನಮ್ಮ ಮನೇಲಿ ಒಂದು ದೊಡ್ಡ ಅಕ್ಕಿ ಅಂದರೆ ಈ ಜೊತೆನೆ ತುಂಬ ಪಟ್ಟ ಮಾಡಿದೆ, ಎಲ್ಲ ಮಾರಿದ್ದೀನಿ ಇವಾಗ. ಇದೊಂದು ಪಟ್ಟ ಮಕ್ಷಿ ಪಟ್ಟ, ಇದು ಒಂದೇ ಮಕ್ಷಿಲಲ್ಲಿ ಕರೆಕ್ಟಾಗಿ ಬಂದಿರೋದು, ಅದಕ್ಕೆ ಇದು ಇದನ್ನೇ ಸೀಸನ್ ಮಾಡಿ ಇಕ್ಬೇಕಂತ ಒಂದು ಆಸೆ. ಈ ರೇಗ್ಜರ್ ಜೊತೆ ಫಸ್ಟ್ ಪಟ್ಟ ಇದೆ, ಏನಾಗಿ ಬಂದಿದೆ ಇದು. ಅದರದ್ದು ಸೆಕೆಂಡ್ ಪಟ್ಟ ಇದೇ ಒಳ್ಳೆ ಬಣ್ಣ ಬಂದಿದೆ ಅವ್ರ ಅಪ್ಪ ಥರನೇ. ಇದನ್ನು ಆರಿಸಿ ನೋಡಬೇಕು ರೇಗ್ದಾರ್ದು ಮರಿ. ಬಿಸಿಲಿಗೆ ಅಷ್ಟು ಕಣ್ಣು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಕ್ಲಾರಿಟಿ ಇಲ್ಲ ಕ್ಯಾಮರಾ. ಎಲ್ಲ ಒಂದೇ ವಂಶದ ಅಕ್ಕಿಗಳು ಎಲ್ಲ ಕೆಂಪು. ಇದು ನಮ್ಮ ದುಬಾಸ್ ಜೊತೆ ಇದು. ಈ ಗಣ್ಣ ನಮ್ಮ ಅಣ್ಣನ ತಂದಿರೋದು. ಇದು ದುಬಾಸ್ ಇಂದಾಗ ಕಣ್ಣು ಅಷ್ಟು ಕಾಣಿಸ್ತಾ ಇಲ್ಲ, ಅದು ಸ್ಟ್ರೈಟಾಗಿ ನೋಡ್ಬೇಕು. ಆ್ಯಕ್ಚುಲಿ ಇದು ಅದರದೇನು ಏನು ಕಣ್ಣು, ಇದು ರೋಷನ್ನು. ತಾರ ಅನ್ಕೊಂತಿರುತ್ತೆ ಇದು, ಆದರೆ ಇದು ದುಬಾಸು. ಹಿಂದೆ ಬ್ಲ್ಯಾಕ್ ಶೇಡ್ ಬಂದಿದೆ. ಇದು ನಮ್ಮ ಗೇರ್ವ ಜೊತೆ ಇದು. ಇದು ಗೇರ್ವ ನಮ್ಮ ಮನೆ ಮೇಲೆ ಆರಿದೆ, ಡೈಲಿ ಆರಿಸಿದ್ರು ಒಂದು ಆರು ಆರಿಸುತ್ತೆ. ಇದು ಏನು ಸೀಲ್ ಗೀಲ್ ಆರಿಸಿಲ್ಲ ಇದನ್ನು. ಇದು ಗೇರ್ವ ಗಂಡದ ಕಣ್ಣು. ಇದು ಒಳ್ಳೆ ಬಣ್ಣ ಇದೆ, ಸೀಸರ್ ಮಾಡಿ ಪಟ್ಟ ಮಾಡ್ಸಕ್ಕೆ ಇಕ್ಕಿದ್ದೀವಿ ಇವಾಗ. ಇದೇ ಇನ್ನದ ಕಣ್ಣು ಇದು ಮಕ್ಷಿ. ಇದು ನಮ್ಮ ಮನೆಯಲ್ಲೇ ಪಟ್ಟಾಗಿರೋದು ಇದು. ಇನ್ನು ಇದನ್ನು ಆಡಿಸಿಲ್ಲ, ಆದರೆ ಅವ್ರ ಅಮ್ಮ ಆಡಿದ ಅಂದ್ಬಿಟ್ಟು ಹಂಗೆ ಇಕ್ಕಿದ್ದೀವಿ ಮನೆಗೆ ಪಟ್ಟದಲ್ಲಿ. ಇದು ನಮ್ಮ ಗೂಡಲ್ಲಿ ದಡ್ಗಣ್ಣು ಪಿಲಾಂಕ ಇದು, ಮಕ್ಷಿ ಪಿಲಾಂಕ ಇದು, ಅದ್ರ ಜೊತೆ ಇದು. ಈ ಪಿಲಾಂಕ ಗಂಡದ ಐಶನ್ ಇದು. ಇದು ನಾವು ನಾಲ್ಕು ಪಟ್ಟ ಮಾಡಿದ್ದೀವಿ, ನಾಲ್ಕು ಪಟ್ಟ ಆಡ್ಬಿಟ್ಟು ಮನೆಯಲ್ಲಿ ಇಲ್ದಿಲ್ಲ ಓಡೋಗಿದೆ. ಅದೇ ಈ ಸತಿ ಪಟ್ಟ ಮಾಡಿ ಸೀಸರ್ ಮಾಡ್ಬಂತ ಸೀಸರ್ ಮಾಡ್ಬೇಕಂತ ಇಕ್ಕಿದ್ದೀವಿ. ಒಳ್ಳೆಯ ಸೈಜ್ ಇದೆ ಇದು, ಒಳ್ಳೆ ಗಂಡು ಇದು. ಇದು ಪಿಲಾಂಕ ಜೊತೆ ಹೆಣ್ಣು. ಇದೀವಾಗಲೇ ಫಸ್ಟ್ ದಸ್ತ ಬಂದಿದೆ, ದಡ್ಗಂಡಿಗೆ ಇದು ಹಾಕ್ಬೇಕಂತ ಹೇಳಿದ್ರು ನಮ್ಮ ಗುರುಗಳೆಲ್ಲ, ಅದಕ್ಕೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಇದು ನಮ್ಮ ಬೂರೆ ಗಂಡು ಇದು. ಒಳ್ಳೆ ಆಟ ಇದು, ಇವಾಗಲೂ ಪ್ರತಿದಿನ ಆಡಿಸ್ತಾ ಇದ್ದೀವಿ ಇದನ್ನು. ಇದು ಕಣ್ಣು ನೋಡಿ, ಇದು ಗಂಡು ಬಣ್ಣ ಇವಾಗ ರೆಕ್ಕೆ ಕಿತ್ಕೊಟ್ಟಿದ್ದೀವಿ ತಿರ್ಗಿ ಆರಿಸ್ಬೇಕಂತ. ಕುರ್ಚದಲ್ಲಿದೆ ಬಾಲ ಇದು, ಸಿಂಗಲಾಗಿ ಇಕ್ಕಿದ್ವಿ ಇವಾಗ ಆರಿಸೋಕ್ಕೆ. ಇದು ಮಕ್ಷಿ ಗಂಡು ಇದು, ಅಲ್ಚೂರ್ದು. ಅದನ್ನ ಪಟ್ಟ ಮಾಡಿಸಿದ್ವಿ. ಇದನ್ನು ಆರಿಸಿಲ್ಲ ಯಾಕಂದರೆ ಒಂಟಿ ಕಣಾಗ್ಬಿಟ್ಟಿದೆ. ಅಕ್ಕಿದು ಏನು ಸ್ಪೆಷಲ್ ಅಂದರೆ, ಇದು ತಾತನೂ ಆರಿಸಿ ನೋಡಿಸಿಲ್ಲ, ಅಪ್ಪನೂ ಆರಿಸಿಲ್ಲ ಲೈಫ್ ಲಾಂಗು. ಇದನ್ನು ನಾವು ಆರಿಸಿಲ್ಲ, ಆದರೂ ಇಕ್ಕೊಂಡಿದ್ದೀವಿ. ಇದು ಮುಖ ಲಕ್ಷಣ ನೋಡ್ಬಿಟ್ಟು, ಇದು ಕಲೆ ನೋಡ್ಬಿಟ್ಟು ಎಷ್ಟೋ ಜನ ಬಂದು ಕೇಳಿದ್ರು. ಇದು ಒಂದೇ ಉಳ್ಕೊಂಡಿರೋದು, ತಾತನೂ ಸೆತ್ತೋಯ್ತು, ಅಪ್ಪನ ಸೆತ್ತೋಯ್ತು. ಅದು ಇದು ಒಂದು ಮಾತ್ರ ಸ್ವಲ್ಪ ಸೆಟ್ ಮಾಡ್ಬೇಕಂದ್ಬಿಟ್ಟು ಈ ಸಿಂಗಲ್ ಅಕ್ಕಿ ಇಕ್ಕಿದ್ವಿ ಪಟ್ಟ ಮಾಡ್ಸೋಕ್ಕೆ. ಇದು ನಮ್ಮ ಪಕ್ಷಿ ಹೆಣ್ಣು, ಸಿಂಗಲಾಗಿದೆ ಅಕ್ಕಿ. ಇದು ಫುಲ್ಲು ಇವಾಗ ದಡ್ಡಿ ಹೆಣ್ಣಾಗ್ಬಿಟ್ಟಿದೆ, ಆವಾಗಿಂದ ಆಡಿ ಆಡಿ ಬಿಟ್ಟಿದೆ ಇದು. ಅದ್ರದ್ದು ಕಣ್ಣು ಇದು. ಓಕೆ, ಇದು ನಮ್ಮ ಮನೆ ಪಟ್ಟ ಇದು. ಪ್ರತಿದಿನ ಇದೇ ಆಡ್ತಾ, ಇವಾಗಲೂ ಆಡ್ತಾ ಇದೆ. ಒಂದು ನಾಲ್ಕು ಐದು ವರ್ಕ್ ಕೊಡ್ತಾ ಇದೆ ಪ್ರತಿದಿನ. ಅದ್ರದ್ದು ಕಣ್ಣು ನೋಡಿ, ಒಳ್ಳೆ ಕಣ್ಣು, ಅನಾರಿ ಕಣ್ಣು ಇದು.
ಒಂದೇ ದಸ್ತಾ ಬಂದಿದೆ ಇವಾಗಲೇ. ಇವಾಗ ನಮ್ದರ ಫೋನ್ ಇವಾಗ ಹೊಡೆದೋಯ್ತು ನಂದು, ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡ್ತಲ್ಲ. ನನ್ನ ಹೆಸರು ಬಂದ್ಬಿಟ್ಟು ಬರತ್ತೋ ಇವಾಗ ಎಲ್ಲ ಹಾಕಿ ಫ್ಯಾಮಿಲಿ ತೋರಿಸ್ತೀನಿ ನೋಡಿ ನೋಡ್ಕೊಳ್ರಿ. ಅದೇ ಅವಾಗ ಫಸ್ಟ್ ತೋರಿಸಿದ್ರು ಮಕ್ಷಿ ಜೊತೆ, ಅದ್ರ ಫಸ್ಟ್ ಪಟ ಇದು ಗೇರ ಬಂದಿ ಮಕ್ಷಿ, ಇದು ಅಮ್ಮ, ಇದು ಸೇಮ್ ಬಣ್ಣದಲ್ಲೇ ಮಗ ಮಗು ಹೆಣ್ಣು, ಇದು ಅದ್ರದ್ದು ಮಗ ಮಗುನೇ. ಇದ್ರದ್ದು ಗಂಡು ಸ್ವಲ್ಪ ತೀರೋಯ್ತು. ಈ ಜೊತೆ ಪಟ ಇದು, ಇದಿವಾಗಲೇ ಜೊತೆಗೆ ಪಟ ಮಾಡಿದ್ದೀನಿ ಸಡನ್ ಆಗಿ, ಗೊತ್ತಿರೋದು ಹೇಳಿದ್ರು ಜೊತೆ ಯಾಕೆ ಚೆನ್ನಾಗಿರೋದಂತ. ಇನ್ನೂ ಆರಿಸಿಲ್ಲ, ಆದರೆ ಈ ಪಟ್ಟ ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಅಮ್ಮ ಬಣ್ಣ ಇದು, ಆದರೆ ಮುಖ ಎಲ್ಲ ಫುಲ್ ಅವರಪ್ಪ ಅದು. ಇದನ್ನು ಆರಿಸಿ ನೋಡಬೇಕು ಅಂದ್ಕೊಂಡಿದ್ದೀನಿ. ಈ ತಾಂಬೂಲ ಜೊತೆ ಪಟ್ಟ ಇದು, ಎರಡನೇ ಪಟ. ಫಸ್ಟ್ ಪಟ್ಟ ಚೆನ್ನಾಗಿ ಬಂದಿತ್ತು, ಸೆತ್ತೋಯ್ತು. ಅದೇನಾಯಿತು, ಬಿಸಿಲು ಚೋರಿ ಮಾಡ್ಸೋಕ್ಕೆ ಛತ್ರಿ ಮೇಲೆ ಬಿಟ್ಟಿದೆ, ಹುಡ್ಕೊಂಡು ಹೋಗಿ ಸಾಯಿಸ್ಬಿಡ್ತು. ಆಯ್ತು, ಇದು ಒಂದು ಪಟ ಮಟ ಇರಲಿ ಅಂತ ಬಿಟ್ಟಿದ್ದೆ. ನನಗೆ ಚೀಕಲ್ ಪಟ ಫುಲ್ ಇದು, ಎಲ್ಲ ಕೂಡ ಯಾವಾಗಲೂ ಕ್ಲೀನಾಗಿರಬೇಕು. ಇದೆಲ್ಲರೂ ಗೊತ್ತಿರಲ್ಲ, ಯಾವ್ದು ಹೊಸಬ್ರಿಗೆ ಅಷ್ಟು ಗೊತ್ತಿರಲ್ಲ. ಮತ್ತು ಊಟ ಹಾಕ್ಬೇಕಂತ ಈ ಥರ ಕಾಣಿದಲ್ಲ ಹಾಕ್ಬೇಕು ಊಟ. ಇದು ನಾವೇ ಮಾಡಿರೋ ಕಾಣೆ ಇದು, ಎಲ್ಲ ಅಕ್ಕಿನೂ ಕ್ಲೀನಾಗಿ ಇಕ್ಕಿರಬೇಕು ಗೂಡಲ್ಲ. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೊಡ್ಡ ದೊಡ್ಡ ಶೋಕದರ್ಗಳು ಇರ್ತೀರ, ಅವರೆಲ್ಲ ಹೊಸಬ್ರಿಗೆ ಹೆಲ್ಪ್ ಮಾಡಬೇಕಾಗಿದೆ. ನಾನು ಅಕ್ಕಿ ಸ್ಟಾರ್ಟಿಂಗ್ ಮಾಡುವಾಗ ಯಾರಿಗೂ ನನಗೆ ಅಕ್ಕಿನೇ ಕೊಟ್ಟಿಲ್ಲ, ಕೇಳಿದ್ರೆ ನೀನು ಅಕ್ಕಿ ಸಾಕಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಇದ್ರು. ಆಮೇಲೆ ನಮ್ಗೆ ಗೊತ್ತಿರೋ ಇದ್ರು ನಮ್ಮ ಅಣ್ಣ ವಿಜಯ ಅಂತ, ಅವರೇ ಅಕ್ಕಿ ಕೊಟ್ಟ ನನಗೆ ನಮಗೆ ನಂಬಿಕೆ ತುಂಬಿಸಿದ್ರು, ಅದರಿಂದ ನಿಮ್ಗೆ ಸಾಕಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ನಾನು ಡ್ಯಾನಿಯಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಮಾಡ್ತಾ ಇದ್ದೀನಿ. ಈ ಕೊರೋನಾಲಿ ಮುಂಚೆ ಒಂದು ಜಾಗ್ರತೆ ಇಸ್ಕೊಂಡು ಅಂತ ಬರೋಣ ಅಂತ ಇದ್ದೆ, ಆದರೆ ಕೊರೋನಾ ಬಂದು ಎಲ್ಲ ಸ್ಪಾಯ್ಲ್ ಮಾಡ್ಬಿಡ್ತು. ಕೊರೋನಾ ಮುಗಿದ್ಮೇಲೆ ಒಂದು ಜಾಗ್ ಜೊತೆ ಇಸ್ಕೊಂಡು ನಿಮ್ಮ ಜೊತೆ ಅಂತ ಒಂದು ಆಸೆ ಸರ್. ಫ್ರೆಂಡ್ಸ್, ಈ ಭರತ್ ವಿಡಿಯೋ ಬಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮೇನ್ ಬಂದ್ಬಿಟ್ಟು ಅವ್ನ ಮೊಬೈಲಲ್ಲಿ ಕ್ಲಾರಿಟಿ ಇಲ್ಲ, ಅದಕ್ಕೆ ಆ ಕಣ್ಣಿನ ವಿಡಿಯೋಗಳು ಅಷ್ಟು ನೀಟಾಗಿ ಬಂದಿಲ್ಲ. ಆದರೆ ಅಕ್ಕಿದು ಶೇಪ್ ನೋಡಿ, ನಿಂತ್ಕೊಳ್ಳೋ ಸ್ಟೈಲ್ ನೋಡಿ, ಚೆನ್ನಾಗಿದೆ ಕಲೆಕ್ಷನ್ನು. ಮತ್ತು ಹಿಂಗೆ ಹೊಸ ಶೋಕಿ ಮಾಡೋರಿಗೆ ಪ್ರೋತ್ಸಾಹ ಎಲ್ಲರೂ ಕೊಡಬೇಕು. ದಯವಿಟ್ಟು ಎಲ್ಲರೂ ಸೇರ್ಕೊಂಡು ಲೈಕ್ ಕೊಡಿ ವಿಡಿಯೋಗೆ, ಅವ್ನಿಗೆ ತುಂಬ ಖುಷಿಯಾಗತ್ತೆ. ಮತ್ತು ಇಂಥ ವಿಡಿಯೋಗಳು ತುಂಬ ಬರ್ತಾಯಿದೆ ನನಗೆ, ಒಂದಾದ್ಮೇಲೆ ಒಂದು ಅಪ್ಲೋಡ್ ಮಾಡ್ತಾಯಿರ್ತೀನಿ, ಎಲ್ಲರೂ ನೋಡಿ. ಮತ್ತು ಇನ್ನೂ ಹೊಸಬ್ರು ಯಾರೋ ವಿಡಿಯೋ ಕಳಿಸ್ಬೇಕಾದ್ರೆ ಕಳಿಸಿ, ನಿಮ್ಮದು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದರಲ್ಲಿ ನೀವು ಭಾಗವಹಿಸ್ಬೇಕು ಅಂದರೆ ತುಂಬ ಈಸಿನೇ. ನನಗೆ 10 ನಿಮಿಷದ ವೀಡಿಯೋ ಬೇಕು. 10 ನಿಮಿಷದ ವೀಡಿಯೋನ ನೀವು ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲ್ಲ, ಅದನ್ನ ಪಾರ್ಟ್ ಬೈ ಪಾರ್ಟ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ವೀಡಿಯೋ ಹಿಡಿಬೇಕಾದ್ರೆ ಸ್ಟ್ರೈಟಾಗಿ ಹಿಡಿಬೇಡಿ, ಮೊಬೈಲ್ನ ಫ್ಲ್ಯಾಟಾಗಿ ಇಟ್ಕೊಳ್ಳಿ. ಫ್ಲ್ಯಾಟಾಗಿ ಇಟ್ಕೊಂಬಿಟ್ಟು ಗೇಮ್ ಮಾಡ್ಬೇಕಾದ್ರೆ ಹೆಂಗೆ ಆಡ್ತೀರಾ ಫ್ಲ್ಯಾಟಾಗಿ ಇಟ್ಕೊತೀರಾ, ಹಂಗೆ ಇಟ್ಕೊಂಬಿಟ್ಟು ವೀಡಿಯೋ ಮಾಡಿ, ಕ್ಲಿಯರಾಗಿ ಬರುತ್ತೆ. ಫಸ್ಟ್ ಬಂದುಬಿಟ್ಟು ನಿಮ್ಮ ಇಂಟ್ರೊಡಕ್ಷನ್ ಕೊಡಿ, ನಿಮ್ಮ ಹೆಸರು ಹೇಳಿ, ನಿಮ್ಮ ವಿಳಾಸ ಹೇಳಿ, ನಿಮ್ಮ ಇಂಟ್ರೊಡಕ್ಷನಿಂದ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಅಕ್ಕಿನ ಆಚೆ ಬಿಟ್ಬಿಟ್ಟು ತೋರಿಸಿ, ಏನು ಬಣ್ಣ, ಏನು ಜಾತಿ, ಯಾವ ಲೈನಲ್ಲಿ ಬಂದಿದೆ ಅಂತ. ಅದಾದಮೇಲೆ ಅದು ಕಣ್ಣದ ವಿಡಿಯೋ ಮಾಡಿ, ಕಣ್ಣದ ವಿಡಿಯೋ ಕ್ಲಿಯರ್ ಆಗಿರಲಿ, ಕಣ್ಣಲ್ಲಿ ಏನು ಡೀಟೇಲ್ ಹೇಳೋಕ್ಕೆ ನಿಮಗೆ ಸಾಧ್ಯನೋ ಆ ಡೀಟೇಲ್ ಹೇಳಿ. ಅದಾದಮೇಲೆ ಅಕ್ಕಿದು ರೆಕ್ಕೆ ತೋರಿಸಿ, ಬಾಲ ತೋರಿಸಿ, ಹೆಂಗಿದೆ, ಸ್ಟ್ರೈಟ್ ಇದೆಯಾ, ಅಗಲ ಇದೆಯಾ, ಅದೆಲ್ಲ ತೋರಿಸಿ. ಸಿಂಪಲ್ ಇದೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಅದು ಬಿಟ್ಟು ನಿಮ್ಗೆ ಏನಾರು ಇನ್ನೂ ಡೀಟೇಲ್ಸ್ ಹೇಳಬೇಕು, ತುಂಬ ಜನಕ್ಕೆ ಬೇರೆ ಮಾಹಿತಿ ಕೊಡಬೇಕಂದ್ರೂ ಆ ಮಾಹಿತಿನ ನನಗೆ ಕಳಿಸಿ. ನನ್ನ ವಾಟ್ಸಪ್ ನಂಬರ್ ಇಲ್ಲೇ ಡಿಸ್ಪ್ಲೇ ಆಗಿದೆ, ಆ ನಂಬರ್ಗೆ ವಿಡಿಯೋನ ಮಾಡೋಕ್ಕೆ ಕಳಿಸಿ ಫ್ರೆಂಡ್ಸ್.